सो ಈಗ ಇವತ್ತಿನ ಪ್ರೇಮ ಕವಿತೆಯನ್ನು ಓದುವಂತಹ ಸಮಯ. ಇವತ್ತಿನ ಕವಿತೆ ಬರೆದಿರೋದು ಶಿವಮೊಗ್ಗದಿಂದ ಪ್ರವೀಣ್ ಕುಮಾರ್ ಅನ್ನೋರು. ಭಾಳ ಅದ್ಭುತವಾಗಿದೆ. ನನಗೆ ಇದನ್ನು ಅಲ್ಲಿ ಶುರುನಲ್ಲಿ ಓದಬೇಕಾದ್ರೆ ತುಂಬ ಇಷ್ಟ ಆಯಿತು. ಇರೋದು ಮೂರೇ ಲೈನು, ಬಟ್ ಅದರಲ್ಲಿ ಬಹಳ ವಿಷಯ ಇದೆ. ಹಾಗಾದರೆ ನೋಡೋಣ ಏನು ಬರೆದಿದ್ದಾರೆ ಅಂತ. ಅವಳಿಗೆ ಎನ್ನೆದೆಯೊಳಗೆ ಬರುವಾಗ ಒಳಗೆ ಬರಲ ಅನ್ನುವ ಅಂತ ಕೇಳುವ ಸೌಜನ್ಯವಿರಲಿಲ್ಲ. ಅವಳಿಗೆ ನನ್ನ ಎದೆಯೊಳಗೆ ಬರುವಾಗ ಒಳಗೆ ಬರಲ ಅಂತ ಕೇಳುವ ಸೌಜನ್ಯವಿರಲಿಲ್ಲ. ಆದರೆ ಕಡೇ ಪಕ್ಷ ಹೋಗುವಾಗ ಹೋಗಿ ಮತ್ತೆ ಬರ್ತೀನಿ ಅಂತ ಹೇಳಿ ಹೋಗಬಹುದಿತ್ತಲ್ವ. ಆದರೆ ಕಡೇ ಪಕ್ಷ ಹೋಗುವಾಗ ಹೋಗಿ ಮತ್ತೆ ಬರ್ತೀನಿ ಅಂತ ಹೇಳಿ ಹೋಗಬಹುದಿತ್ತಲ್ವ. ಎಷ್ಟು ಚೆನ್ನಾಗಿದೆ ಅಲ್ವಾ? ನೀವು ಅದನ್ನು ಮತ್ತೆ ನೀವು ಸುಮ್ಮನೆ ಗಮನವಹಿಸಿ. ಅವಳಿಗೆ ನನ್ನ ಎದೆಯೊಳಗೆ ಬರುವಾಗ ಒಳಗೆ ಬರೋಣ ಅಂತ ಕೇಳುವ ಸೌಜನ್ಯ ಇರಲಿಲ್ಲ. ಆದರೆ ಕಡೇ ಪಕ್ಷ ಹೋಗಬೇಕಾದ್ರೆ ಹೋಗ್ಬಿಟ್ಟು ಮತ್ತೆ ಬರ್ತೀನಿ ಅಂತ ಹೇಳೋಗ್ಬೋದಿತ್ತಲ್ವ. ಬಹುಶಃ ಅವ್ರ ಪ್ರೀತಿಯಲ್ಲಿ ಸೋತಿರಬೇಕು. ಪ್ರವೀಣ್ ಅವರೇ ಬಹಳ ಅದ್ಭುತವಾಗಿದೆ. ಆ್ಯಂಡ್ ಪ್ರೀತಿಯಲ್ಲಿ ಸೋತಿರೋರಿಗೆ ಬಹುಶಃ ಈ ಕವಿತೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಒಳಗಡೆ ಬರಬೇಕಾದ್ರೆ ಒಳಗೆ ಬರೋಣ ಅಂತ ಕೇಳ್ಕೊಂಡು ಬರಲಿಲ್ಲ ಅವಳು. ಅಟ್ಲೀಸ್ಟ್ ಹೋಗಬೇಕಾದ್ರೂ ಮತ್ತೆ ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗಬೇಕಲ್ವಾ. ಎಷ್ಟು ಅದ್ಭುತ ಕಲ್ಪನೆ. ಅದಕ್ಕೆ ಹೇಳೋದು ರವಿ ಕಾಣದ್ದನ್ನು ಕವಿ ಕಂಡ ಅಂತ. ಎನಿವೆ, ನೀವು ಕೂಡ ನಿಮ್ಮ ಪ್ರೇಮ ಕವಿತೆಗಳನ್ನು, ನಿಮ್ಮ ಬದುಕಿನ ಕವಿತೆಗಳನ್ನು, ನಿಮ್ಮ ಕವನಗಳನ್ನು ಇದೇ ವಾಟ್ಸಪ್ ನಂಬರ್ಗೆ, ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ. ಜೊತೆಗೆ ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನು ತಪ್ಪದೆ ಅಲ್ಲಿ ನಮೂದಿಸಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ.